ನಮಗೆ ನಮ್ಮವ್ರಿಗಿಂತ ಬೇರೆಯವರೇ ಚೆನ್ನಾಗಿ ಕಾಣಿಸೋದು ಕೇಳಿದರು ನನ್ನ ಅಪ್ರೋಚ್ ಮಾಡೋಕ್ಕೆ ಎಲ್ಲರೂ ಬೇಡ ಸರ್ ಅವ್ರನ್ನ ತೊಗೊಂಡ್ರೆ ಹಿಂಗೆ ಅವ್ರನ್ನ ತೊಗೊಂಡ್ರೆ ಹಂಗೆ ನಾನು ಮನೆಗೆ ಬಂದು ಮಲ್ಕೊಂಡ್ರೇನು ಕಾಸ್ಟ್ಯೂಮ್ ಚೇಂಜ್ ಅಂತ ಎಲ್ಲ ಮನ್ಸಿಗೆ ಬರೋದು ಡೇಟ್ಸ್ ಕಾಸ್ಟ್ಯೂಮೇ ಚೇಂಜ್ ಮಾಡ್ಬಿಟ್ಟು ಊಟ ನೂರ ಒಂಬತ್ತಕ್ಕೆ ಇನ್ನೂ ಬೆಟ್ರ ಪ್ಲೇಸ್ನಲ್ಲಿ ನನಗೆ ಒಂದು ಕರೆದು ನನ್ನ ಆತ್ಮೀಯರು ಪಕ್ಕದಲ್ಲಿರೋರು ಯಾರೂ ಅದಕ್ಕೆ ಸ್ಪಂದಿಸಲು ಇಲ್ಲ ನಾನಂತೂ ಬಿಟ್ಕೊಡಲ್ಲ ಹ್ಯಾಲ್ ನಮಸ್ಕಾರ ಒನ್ ಪ್ಲಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಯಶ್ವಂತ್ ಇವತ್ತು ನನ್ನ ಜೊತೆ ಒಬ್ರು ಕೆಸ್ಟ್ ಇದ್ದಾರೆ ಇವರು ಆರ್ಡಿ ಹೈಟು ಏಯ್ಟಿ ನೈನ್ ವೈಟ್ ಎಲ್ಲರಿಗಿಂತ ಹೆಚ್ಚಾಗಿ ರಾವಣ್ಗೆ ಗೆ ಬೇಕಾಗಿರುವಂತ ಬೇಸ್ ವಾಯ್ಸ್ ಇದೆ ಇದ್ರೆಲ್ಲರ ಮಧ್ಯದಲ್ಲಿ ಈಗಲೂ ಎಂದಿಗೂ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಇನ್ ಸ್ಯಾಂಡಲ್ವುಡ್ ಅಂತ ಹೇಳ್ಬೋದು ಬೇರೆ ಯಾರು ಅಲ್ಲ ಜಯರಾಮ್ ಕಾರ್ತಿಕ್ ಅವರು ಇವತ್ತು ನನ್ನ ಜೊತೆ ಇದ್ದಾರೆ ಮಾತಾಡಿಸ್ತಾ ಹೋಗ್ತೀನಿ ನಮಸ್ತೆ ಜೆ ಕೆ ಅವರೇ ನಮಸ್ಕಾರ ಹೇಗಿದ್ದೀರಾ ನಾನು ಚೆನ್ನಾಗಿ ನೀವು ಹೇಗಿದ್ದೀರಾ ಫೈನ್ ಸೊ ಫಿಟ್ ಆ್ಯಂಡ್ ಫೈನ್ ಆಗಿರೋದ್ರಿಂದ ಮತ್ತೆ ಹೇಗಿದ್ದೀರಾ ಅಂತ ಕೇಳಲೇಬೇಕು ಅದೇ ಫಿಟ್ ತುಂಬ ಫಿಟ್ ಆ್ಯಂಡ್ ಫೈನ್ ಆಗಿದ್ದೀನಿ ಲಾಕ್ಡೌನ್ಗಿಂತ ಮುಂಚೆ ಎಷ್ಟು ಫಿಟ್ ಆಗಿದ್ನೋ ಅದಕ್ಕಿಂತ ನಾನು ಸ್ವಲ್ಪ ಜಾಸ್ತಿನೇ ಯಾಕಂದರೆ ರೆಸ್ಟ್ ಸಿಗ್ತಾ ಇದೆಯಲ್ಲ ಸೊ ಒಂದು ಫಿಸಿಕ್ ಮೇಂಟೈನ್ ಮಾಡ್ಬೇಕಂದ್ರೆ ರೆಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಹಾಗಾಗಿ ಮತ್ತೆ ಫಿಟ್ ಆ್ಯಂಡ್ ಫೈನ್ ಎಸ್ ಎಸ್ ಅಬ್ಸಲ್ಯೂಟ್ಲಿ ಎಸ್ ಸೂಪರ್ ಈ ಒಂದು ಪ್ಯಾಂಡಮಿಕ್ ಟೈಮಲ್ಲಿ ನಿಮ್ಮ ಲೈಫ್ ಸ್ಟೈಲ್ ಯಾವ ರೀತಿಯಾಗಿಲ್ಲ ಚೇಂಜ್ ಆಗಿದೆ ಅಂತ ಲೈಫ್ ಸ್ಟೈಲ್ ಅಂದರೆ ಸ್ವಲ್ಪ ಜಾಸ್ತಿ ಹೆಲ್ದಿ ಆಗಿದ್ದೀವಿ ಯಾಕಂದರೆ ಹೊರಗಡೆ ಹೋಗ್ತಾ ಇಲ್ಲ ಪೊಲ್ಯೂಷನ್ ಇಲ್ಲ ಆ್ಯಂಡ್ ಮನೆ ಊಟ ಇರೋದು ಒಂದು ರೀತಿ ಹೆಲ್ತ್ ವೈಸು ಇಟ್ ಇಸ್ ರಿಯಲಿ ಗುಡ್ ಆ್ಯಂಡ್ ಸ್ವಲ್ಪ ಮೈಂಡ್ ರಿಲ್ಯಾಕ್ಸೇಷನ್ ಆಗ್ತಾ ಇದೆ ಆಮ್ ಟೆಲಿಂಗ್ ಯು ಆಲ್ ಪಾಸಿಟಿವ್ ಓಕೆ ನೆಗೆಟಿವ್ ಸಾಕಷ್ಟು ಇರುತ್ತೆ ಬಟ್ ಪಾಸಿಟಿವ್ ನಾನು ಹೇಳ್ತಾ ಇರೋದು ಮನೆಯಲ್ಲಿ ಇರೋದ್ರಿಂದ ಮೈಂಡ್ ಪೀಸ್ಫುಲ್ ಆಗಿದೆ ಆ್ಯಂಡ್ ನಾವು ಒಂದು ಕ್ರಿಯೇಟಿವ್ ಲೈನ್ನಲ್ಲಿ ಇರೋದ್ರಿಂದ ವಿ ಕ್ಯಾನ್ ಸಿ ಸಿಟ್ ಆ್ಯಂಡ್ ಥಿಂಕ್ ಅಬೌಟ್ ಇಟ್ ಲೈಕ್ ಇವಾಗ ನನ್ನ ಪ್ರೊ ಮುಂಬರುವ ಪ್ರಾಜೆಕ್ಟ್ಸ್ ಇದೆಯಲ್ಲ ಅದ್ರ ಬಗ್ಗೆ ಇನ್ನೂ ಎಷ್ಟು ಚೆನ್ನಾಗಿ ಮಾಡ್ಬೋದು ಅದ್ರ ಬಗ್ಗೆ ಎಲ್ಲ ವರ್ಕ್ ಮಾಡೋ ಒಂದು ಅವಕಾಶ ಸಿಕ್ಕಿದೆ ಸೊ ಅದನ್ನು ನಾನು ಮ್ಯಾಕ್ಸಿಮಮ್ ಯುಟಿಲೈಸ್ ಇದ್ದೀನಿ ಸೊ ಬೇಜಾರ್ ಅಂತಂತೂ ಹೇಳ್ತಾ ಇಲ್ಲ ಆ್ಯಂಡ್ ವರ್ಕೌಟಿಗೆ ಎರಡು ಎರಡು ಸತಿ ಟೈಮ್ ಸಿಗ್ತಾ ಇದೆ ಮಾರ್ನಿಂಗು ಈವ್ನಿಂಗು ಆ್ಯಂಡ್ ಒಳ್ಳೆಯ ಊಟ ಸೊ ಲೈಫ್ ಸ್ಟೈಲ್ ಸ್ವಲ್ಪ ಮಟ್ಟಿಗೆ ಬದಲಾಗಿದೆ ಬಟ್ ತುಂಬ ಚೆನ್ನಾಗಿ ತುಂಬ ಯೂಸ್ ಮಾಡ್ಕೋತಾ ಹೌದು ಯೂಟಿಲೈಸ್ ಸಿ ವಿ ಹ್ಯಾವ್ ಟು ಗೋ ವಿತ್ ದ ಸಿಚುವೇಶನ್ ಓಕೆ ಅಡ್ಯಾಪ್ಟ್ ಟು ದ ಸಿಚುವೇಷನು ಒಂದೊಂದ್ಸತಿ ಏನಾಗುತ್ತೆ ಗೊತ್ತಾ ಓಕೆ ಲಾಕ್ ಲಾಕ್ಡೌನ್ ಓಪನ್ ಆಗುತ್ತಲ್ಲ ನಮಗೆ ಟೈಮೇ ಇರಲ್ಲ ಹಂಗೆ ಶೂಟಿಂಗ್ ಇರುತ್ತೆ ನಾನ್ ಸ್ಟಾಪ್ ಶೂಟಿಂಗ್ ಇರುತ್ತೆ ಸೊ ನಮಗೆ ನಾವೇ ಟೈಮ್ ಕೊಡೋಕ್ಕೆ ಟೈಮ್ ಇರಲ್ಲ ಸೊ ಇದೊಂದು ಒಂದು ಅವಕಾಶ ಅಂತಲೇ ಒಳ್ಳೆ ಅವಕಾಶ ಅಂತ ಉಪಯೋಗಿಸ್ಕೊಂಡು ವಿ ಹ್ಯಾವ್ ಟು ಲೀಡ್ ಅಷ್ಟೇ ಒಳ್ಳೆ ಅವಕಾಶ ಅಂದರೆ ಚೆನ್ನಾಗಿ ಬಳಸ್ಕೋಬೇಕು ಆ್ಯಪ್ಸ್ರಲ್ಲಿ ಸೊ ನಿಮ್ಮ ಇನ್ಸ್ಟಾಗ್ರಾಮ್ನ ಒಂದಷ್ಟು ಫಾಲೋ ಮಾಡ್ತಾ ಇದ್ದೆ ನಾನು ನಿಮ್ಮ ಇತ್ತೀಚಿನ ಒಂದಷ್ಟು ಫೋಟೋಸ್ಗಳು ನೋಡ್ತಾ ಇದ್ದೆ ಸೊ ಅದರಲ್ಲಿ ಪ್ಯಾಂಡಮಿಕ್ ಟೈಮಲ್ಲಿ ಜನಗಳು ಸಾಕಷ್ಟು ನೊಂದು ಬೆ ಬೆಂದಿದ್ರು ಸೊ ಇಂಥ ಟೈಮಲ್ಲಿ ನೀವು ಸಾಕಷ್ಟು ಹೆಲ್ಪ್ ಮಾಡ್ತಾಯಿದ್ರಿ ಸ್ಯಾನಿಟೈಸ್ ಕೊಡೋದಾಗಿರ್ಬೋದು ಫುಡ್ ಕಿಟ್ಗಳು ಕೊಡೋದಾಗಿರ್ಬೋದು ಯೂಸ್ ಒಂದಷ್ಟು ಜನಕ್ಕೆ ಹೆಲ್ಪ್ ಅಂತೂ ಆಗ್ತಾಯಿದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಏನಿಲ್ಲ ಸಿ ನಾವು ನಾನು ಯಾವಾಗಲೂ ಹೇಳೋದು ನೀವು ಒಂದು ಹತ್ತು ಜನಕ್ಕೆ ಸಹಾಯ ಇದ್ರೂ ಒಬ್ರಿಗೆ ಸಹಾಯ ಮಾಡಿ ಅವ್ರು ಇನ್ನೊಬ್ರಿಗೆ ಸಹಾಯ ಮಾಡ್ತಾರೆ ಸೊ ಅದೊಂದು ಚೈನ್ ಲಿಂಕ್ ಮಾಡ್ಕೊಂಡು ಹೋದರೆ ಒಂದು ಸೊ ಸೊಸೈಟಿ ಚೆನ್ನಾಗಿರುತ್ತೆ ಸೊ ಇದೊಂದು ಅವಕಾಶ ಸಿಕ್ತು ಸಾಕಷ್ಟು ನನ್ನ ಸ್ನೇಹಿತರು ಅವ್ರ ಮೂಲಕ ಈ ಒಂದು ಫುಡ್ ಡಿಸ್ಟ್ರಿಬ್ಯೂಷನ್ನು ಆ್ಯಂಡ್ ತುಂಬ ಜನ ಐ ಮೀನ್ ವಿ ಸ್ಲಮ್ಸ್ಗೆಲ್ಲ ಹೋಗ್ಬಿಟ್ಟು ನಾವು ಊಟ ಎಲ್ಲ ಕೊಟ್ವಿ ಆ್ಯಂಡ್ ಫುಡ್ ಕಿಟ್ಟನ್ನು ಅಷ್ಟೇ ಡೊನೇಟ್ ಮಾಡಿರೋದು ಆ್ಯಂಡ್ ನಮ್ಮ ಐರಾವನ್ ತಂಡದ ಪ್ರೊಡ್ಯೂಸರ್ ಇರೋರು ಅವರು ಈಸ್ ಅರ್ಥೋಪೆಡಿಕ್ ಸರ್ಜನು ಸೊ ಅವರು ಒಂದು ಇದನ್ನು ಆ್ಯಂಬುಲೆನ್ಸ್ನ ಡೊನೇಟ್ ಮಾಡಿದ್ರು ಆ್ಯಂಡ್ ಈ ಎ ಸಿಂಪ್ಟಮ್ಯಾಟಿಕ್ ಇರುತ್ತಲ್ಲ ಅವ್ರಿಗೆಲ್ಲ ಒಂದು ಮೆಡಿಕಲ್ ಕಿಟ್ಟು ಯಾವ್ಯಾವ ಮಾತ್ರೆ ತೊಗೋಬೇಕು ವಿತ್ ಪ್ರಿಸ್ಕ್ರಿಪ್ ಪ್ರಿಸ್ಕ್ರಿಪ್ಷನು ಸೊ ಅದನ್ನು ಕೊಟ್ಟಿರೋದ್ರಿಂದ ತುಂಬ ಜನಕ್ಕೆ ಅದು ಗೊತ್ತಿಲ್ಲ ಏನು ತಗೋಬೇಕು ಅಂತ ಅಂದ್ಬಿಟ್ಟು ಸುಮ್ಮನೆ ಸ್ಪ್ರೆಡ್ ಮಾಡ್ತಾರೆ ಡೋಸೊ ಸಿಕ್ಸ್ ಫಿಫ್ಟಿ ತೊಗೊಂಡ್ಬಿಡಬೇಕು ಹಂಗೆ ಹೇಗೆ ಅಂತ ಅಂದ್ಬಿಟ್ಟು ಬಟ್ ಆ ಟೈಮ್ನಲ್ಲಿ ದಟ್ ಫೋರ್ಟೀನ್ ಡೇಸ್ ಅವ್ರು ಏನೇನು ಮೆಡಿಸಿನ್ ತೊಗೋಬೇಕು ಅದನ್ನು ಅವರು ನಿರಂತರ ಅಂತ ಅಂದ್ಬಿಟ್ಟು ಡಾಕ್ಟರ್ ನಿರಂತರ್ ಗಣೇಶ್ ಅಂತ ಅಂದ್ಬಿಟ್ಟು ಅವರು ಹೀ ಪ್ರೊವೈಡೆಡ್ ಆಲ್ಮೋಸ್ಟ್ ಅರೌಂಡ್ ಟೆನ್ ತೌಸಂಡ್ ಕಿಟ್ ಕಿಟ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಸೊ ಒಂದೊಂದು ರೀತಿ ನನಗೆ ಅವಕಾಶ ಸಿಕ್ತು ಅವ್ರ ಜೊತೆ ಎಲ್ಲ ಹೋಗಿ ಈ ಥರ ಒಂದು ಒಂದು ಸೇವೆ ಮಾಡೋ ಅವಕಾಶ ಸಿಕ್ತು ಮೊನ್ನೆನೂ ಅಷ್ಟೇ ಜಯನಗರ್ನಲ್ಲಿ ಭಾಸ್ಕರ್ರಾವ್ ಸರ್ ಅವ್ರ ಜೊತೆ ಸೇರಿಕೊಂಡು ಇಟ್ ಮೈಟ್ ಬಿ ಮಿನಿಮಲ್ ಲೈಕ್ ಅ ಮಾಸ್ಕ್ ಸ್ಯಾನಿಟೈಸರ್ ಇದೆಲ್ಲ ಮಿನಿಮಲ್ ಇರ್ಬೋದು ಬಟ್ ನಾವು ಕೊಡೋಕ್ಕೆ ಹೋದಾಗ ಅದರ ಅವಶ್ಯಕತೆ ಎಷ್ಟು ಜನಕ್ಕಿದೆ ಅಂತ ಅವಾಗ ಗೊತ್ತಾಯಿತು ಓಕೆ ಎಲ್ಲರೂ ಬಂದು ಗಾಡೀಲಿ ಹೋಗೋರು ಬಂದು ನಿಲ್ಲಿಸ್ಬಿಟ್ಟು ಸರ್ ಒಂದು ಕೊಡಿ ಅಂತ ಅನ್ಬಡಿಸ್ಕೊಂಡು ಹೋಗೋರು ಸೊ ಈ ಮೈನ್ಯೂಟ್ ಥಿಂಗ್ಸ್ ಆಲ್ಸೋ ಇಟ್ ಮ್ಯಾಟರ್ಸ್ ಅ ಲಾಟ್ ಇಟ್ ಈಸ್ ನಾಟ್ ದಟ್ ನೀವು ಎಲ್ಲರಿಗೂ ಒಂದು ಐದು ಸಾವಿರ ಕೊಡಿ ಹತ್ತು ಸಾವಿರ ಕೊಡಿ ಹಂಗಲ್ಲ ಆ ಮೊಮೆಂಟ್ಗೆ ನೀವು ಹೇಗೆ ಅವ್ರಿಗೆ ಸಹಾಯ ಮಾಡಬೇಕು ಏನು ಕೊಟ್ರೇನೋ ಅಷ್ಟೆ ಒಂದು ಒಂದು ಕೈನಲ್ಲಿ ಆದಷ್ಟು ಅಕ್ಕಿ ಕೊಟ್ರೇನೋ ಇಟ್ ಮ್ಯಾಟರ್ಸ್ ಅ ಲಾಟ್ ಸೊ ಆ ಮೂಲಕ ನನಗೆ ಅವಕಾಶ ಸಿಕ್ತು ಸೊ ವಿನ್ ಡೂಯಿಂಗ್ ಗುಡ್ ಜಾಬ್ ಕೂಡ ಥ್ಯಾಂಕ್ ಯು ಆಮೇಲೆ ಸರ್ ಈ ಒಂದು ಪ್ಯಾಂಡಮಿಕ್ ಟೈಮಲ್ಲಿ ಪ್ರತಿಯೊಬ್ಬರು ಕೂಡ ಫಿಟ್ ಆಗಿರಬೇಕಾಗತ್ತೆ ಫಿಟ್ನೆಸ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಅಂತ ಪ್ರತಿಯೊಬ್ಬರಿಗೂ ಬರೀ ಪ್ಯಾಂಡಮಿಕ್ ಅಲ್ಲ ನಮ್ಮ ಲೈಫ್ ಸ್ಟೈಲ್ನಲ್ಲಿ ಅದನ್ನು ಅಳವಡಿಸ್ಕೋಬೇಕು ಪ್ರತಿಯೊಬ್ಬರೂ ಅಳವಡಿಸ್ಕೊಂಡ್ರೆ ಮೇ ಬಿ ಲೈಫ್ ಸ್ಪ್ಯಾನ್ ಒಳ್ಳೆ ಲೈಫ್ ಸ್ಪ್ಯಾನ್ ಆಗುತ್ತೆ ಹೆಲ್ದಿ ಲೈಫ್ ಸ್ಪ್ಯಾನ್ ಆಗುತ್ತೆ ಇಟ್ ಈಸ್ ನಾಟ್ ದಟ್ ಇಮ್ಮೋರ್ಟಲ್ ಅಂತೂ ಯಾರು ಆಗಲ್ಲ ಓಕೆ ಸಾ ನೂರು ವರ್ಷ ಬದುಕ್ತೀವೋ ಇನ್ನೂರು ವರ್ಷ ಬದುಕ್ತೀವ ಅಲ್ಲ ಇರೋ ಅಷ್ಟು ವರ್ಷ ಆರೋಗ್ಯವಾಗಿ ಬದುಕಬೇಕು ಅದಕ್ಕೋಸ್ಕರ ಫಿಟ್ನೆಸ್ ಮಾಡಬೇಕು ರಾಹುಲ್ ಮೇಳು ಈ ಲರ್ನಿಂಗ್ ಎಡು ಪ್ರತಿ ಕಲಿಕೆಯಲ್ಲೂ ಹೊಸತನ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಭರವಸೆ ಹಾಗೂ ಆತ್ಮವಿಶ್ವಾಸಕ್ಕೆ ಹೊಸ ಆವಿಷ್ಕಾರ ಡೌನ್ಲೋಡ್ ನಾವು ಅಲ್ಲ ಯಾಕೆ ಈ ಕ್ವಶನ್ ಕೇಳಿದೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಈಗ ಸೆಕೆಂಡ್ ವೇವ್ ಸ್ಟಾರ್ಟ್ ಆಯಿತು ಸೊ ಇದರಲ್ಲಿ ನಾವು ನೋಡ್ತಾ ಇದ್ವಿ ಆದಷ್ಟು ಏನು ಸಾವನ್ನಪ್ಪ ಇವರೆಲ್ಲರೂ ಕೂಡ ತುಂಬಾ ಎಂಗೇಜ್ ಇರೋರು ಅದರಲ್ಲೂ ಕೂಡ ಬಾಡಿ ಬಿಲ್ಡರ್ ಅದು ಜಾಸ್ತಿ ಹೆಚ್ಚು ಜನ ಇದ್ರು ಸೊ ಅದಕ್ಕೋಸ್ಕರ ಆಗಲ್ಲ ಅಷ್ಟೊಂದು ಫಿಟ್ ಆಗಿದ್ರು ತುಂಬ ತುಂಬ ಚೆನ್ನಾಗಿ ಬಾಡಿನ ಮೇಂಟೈನ್ ಮಾಡಿರ್ತಾರೆ ತುಂಬ ಫಿಸಿಕನ್ನು ಮೇಂಟೈನ್ ಮಾಡಿರ್ತಾರೆ ಆದರೂ ಕೂಡ ಯಾಕೆ ಆ ಒಂದು ಹೋರಾಟ ಮಾಡೋಕ್ಕಾಗಲಿಲ್ಲ ಅಂತ ಸಿ ಐ ಥಿಂಕ್ ಸೊ ಯು ಆರ್ ಟೆಲಿಂಗ್ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀರಾ ಅನ್ಸುತ್ತೆ ಒಬ್ಬ ಬಾಂಬೆ ಅವರು ಒಬ್ಬರು ಅವರು ಬಾಡಿ ಬಿಲ್ಡರು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಬಾಡಿ ಬಿಲ್ಡಿಂಗ್ ಮಾಡಿದವರು ಅವರು ತೀರೋದ್ರು ಕೋವಿಡಿಂದ ಸೊ ಅವ್ರದ್ದು ಎಕ್ಸಾಂಪಲ್ ತೊಗೊಳಂದ್ರೆ ಏನಾಗಿದೆ ಅಂತಂದರೆ ಅವರು ಇಂಟರ್ನ್ಯಾಷನಲ್ ಲೆವೆಲ್ ಬಾಡಿ ಬಿಲ್ಡಿಂಗ್ಗೋಸ್ಕರ ಅವ್ರ ಬಾಡಿ ಮಾಡ್ತಾಯಿದ್ರು ಆ್ಯಂಡ್ ಆ ಟೈಮ್ನಲ್ಲಿ ಏನಾಗುತ್ತೆ ನೀವು ಆರ್ಟಿಫಿಷಿಯಲ್ ಲಾಟ್ ಆಫ್ ಥಿಂಗ್ಸ್ ಯು ಟೇಕ್ ಬರೀ ಒಂದು ದಿವ್ಸಕ್ಕೆ ಮಾತ್ರ ಮಾಡ್ತಾರೆ ಓಕೆ ಅದಾದ ಮೇಲೆ ಬಿಡ್ತಾರೆ ಬಟ್ ಇವರೇನಾಗಿತ್ತು ಹಿ ಹಿ ವಾಸ್ ಸಫ್ರಿಂಗ್ ಅ ಲಾಟ್ ವಿತ್ ಏನೋ ಸ್ವಲ್ಪ ಪ್ರಾಬ್ಲಮ್ಮು ಫೈನಾನ್ಷಿಯಲ್ ಪ್ರಾಬ್ಲಮ್ಮು ಮನೆಗೆ ದುಡ್ಡು ಆಗ್ತಾ ಇರಲ್ಲ ಊಟಕ್ಕೂ ಹಿ ವಾಸ್ ಸ್ಟ್ರಗ್ಲಿಂಗ್ ಅ ಲಾಟ್ ಸೊ ಏನಾಗುತ್ತೆ ಇಮ್ಯುನಿಟಿ ಸಿಸ್ಟಮ್ ಇಟ್ ವಿಲ್ ಡಿಟೋರಿಯೇಟ್ ಓಕೆ ನೀವು ಒಂದು ಲೆವೆಲ್ಗೆ ಮೇಲೆ ಆ ಸಸ್ಟೇನ್ ಮಾಡ್ಕೊಂಡು ಹೋಗಬೇಕು ಅಲ್ಲಿಂದ ಕೆಳಗೆ ಬಂದರೆ ಇಮ್ಯುನಿಟಿ ಲೆವೆಲ್ ವಿಲ್ ಡಿಕ್ರೀಸ್ ಓಕೆ ಇವಾಗ ನಾವೆಲ್ಲ ನಾವು ಮಾಡ್ತಾ ಇದ್ದೀವಿ ವಿ ವಿಲ್ ಇನ್ಕ್ರೀಸ್ ಆರ್ ಇಮ್ಯುನಿಟಿ ಸಿಸ್ಟಮ್ ಬಿಕಾಸ್ ವಿ ಗೋ ಗ್ರ್ಯಾಜುಯಲಿ ನಮ್ಮ ಏಮ್ ಏನಿರೋದು ಫಿಟ್ ಆಗಿರಬೇಕು ಅಷ್ಟೇ ನಾವು ಕಾಂಪಿಟೇಷನ್ ಎಲ್ಲ ಇಲ್ಲ ಸೊ ಆ ಕಾಂಪಿಟೇಷನ್ ಲೆವೆಲ್ಗೆ ಹೋದವ್ರು ಇದ್ದಾರಲ್ಲ ಅವರು ಮಾನಿಟ್ರ್ ಮಾಡ್ತಾ ಇರಬೇಕು ಅವ್ರನ್ನ ಈಚ್ ಆ್ಯಂಡ್ ಎವ್ರಿ ವಾಟ್ ಏನು ತೊಗೊತಾರೆ ಅದನ್ನು ಮಾನಿಟ್ರ್ ಮಾಡಬೇಕು ಸೊ ಅದರಿಂದ ಆಗಿರೋದೇ ಹೊತ್ತು ಖಂಡಿತ ಫಿಟ್ನೆಸ್ ಇರೋ ಫಿಟ್ಟಿರೋರು ಕೋವಿಡಿಂದ ಹೋಗಿದ್ದಾರೆ ಅಂತ ಇಲ್ಲ ಓಕೆ ಫಿಟ್ನೆಸ್ ಮಾಡೋದ್ರಿಂದ ಒಂದು ಇಮ್ಯುನಿಟಿ ಲೆವೆಲ್ ಹೈ ಆಗುತ್ತೆ ಓಕೆ ಇಟ್ಸ್ ಅನ್ ಆ್ಯಡೆಡ್ ಅಡ್ವಾಂಟೇಜ್ ಅದರಿಂದನೇ ಬದುಕ್ತಾರೆ ಅಂತಂತೂ ಇಲ್ಲ ಇಟ್ ಈಸ್ ಅನ್ ಆ್ಯಡೆಡ್ ಅಡ್ವಾಂಟೇಜ್ ಒಂದು ಬೂಸ್ಟರ್ ಥರ ಒಂದು ಬಾಡಿಗೆ ಇವಾಗ ಡಾಕ್ಟ್ರುಗಳಿಗೆ ಕಣ್ಣಿಡಿಯಕ್ಕೆ ಹಾಕ್ತಲ್ಲ ಹೇಗೆ ಇದನ್ನು ಟ್ರೀಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಸೊ ನನ್ನ ಪ್ರಕಾರ ಆಮೇಲೆ ನಾನು ಇವಾಗ ಬಿಕಾಸ್ ನನ್ನ ಎಕ್ಸಾಂಪಲ್ ತಗೊಂಡ್ರೆ ಫಿಟ್ನೆಸ್ ಮಾಡೋದ್ರಿಂದ ನನಗೊಂದು ಆ ಇಮ್ಯುನಿಟಿ ಲೆವೆಲ್ ಜಾಸ್ತಿ ಅಂತ ನನಗನ್ಸುತ್ತೆ ಐ ಕ್ಯಾನ್ ಸಸ್ಟೇನ್ ಎನಿ ಡಿಸೀಸ್ ಅಂತ ಅನಿಸುತ್ತೆ ಮೆಂಟಲಿ ಐಲ್ ಬಿ ವೆರಿ ಫಿಟ್ ಎಸ್ ಮತ್ತೆ ಬ್ಯಾಕ್ ಟು ನಿಮ್ಮ ಲೈಫಿಗೆ ಬಂದುಬಿಡ್ತೀನಿ ಓಕೆ ಈಗ ನೀವು ಕೂಡ ಸಾಕಷ್ಟು ಫಿಟ್ ಆಗಿದ್ದೀರಾ ಸೊ ಫಿಟ್ ಆಗಿರೋಕ್ಕೆ ಪ್ರಮುಖ ಈಗ ನಾನು ಜಿಮ್ ಸ್ಟಾರ್ಟ್ ಮಾಡಬೇಕು ತುಂಬ ಫಿಟ್ ಆಗಬೇಕು ಅನ್ನೋಕ್ಕೆ ಏನೋ ಒಂದು ಕಾರಣ ಇರುತ್ತೆ ಮೂಲ ಕಾರಣ ಸೊ ಆ ಕಾರಣ ಏನಕ್ಕೆ ಅಂತ ನೀವು ಏನಕ್ಕೆ ಬಾಡಿ ಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಸಿ ನಂದು ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ವರ್ಷದಿಂದ ಮಾಡ್ತಾಯಿ ಓಕೆ ಫಸ್ಟು ಇದ್ದಿದ್ದು ಮಾಡ್ಲಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ಆ ಟೈಮ್ನಲ್ಲಿ ಒಳ್ಳೆ ಫಿಸಿಕ್ ಇರಬೇಕು ಸಿಕ್ಸ್ ಪ್ಯಾಕ್ಸ್ ಎಲ್ಲ ಆವಾಗೆಲ್ಲ ಇರಬೇಕು ಅಂತ ದೆನ್ ಇಟ್ ಕೇಮ್ ಟು ಕ್ರಿಕೆಟ್ ಕ್ರಿಕೆಟ್ ನನ್ನ ಪ್ರೊಫೆಷ್ನಲ್ ಪ್ರೊಫೆಷನಾಗಿ ತೊಗೊಂಡೆ ಆವಾಗ ಅಲ್ಲಿ ಫಿಟ್ ಜಾಸ್ತಿ ಫಿಟ್ ಆಗಿದರೆ ಇಟ್ಸ್ ಈವನ್ ಬೆಟರ್ ಐ ಕ್ಯಾನ್ ಬೋಲ್ ಮೋರ್ ನಂಬರ್ ಆಫ್ ಓವರ್ಸು ಸೊ ಆ ಟೈಮ್ನಲ್ಲಿ ನಾನು ಫಿಟ್ನೆಸ್ ಮಾಡ್ಬೇಕಾದ್ರೆ ಆಲ್ಮೋಸ್ಟ್ ನಮ್ಮ ಲೀಗ್ ಮ್ಯಾಚ್ನೆಲ್ಲ ಇಪ್ಪತ್ತೈದು ಓವರೆಲ್ಲ ಕಂಟಿನ್ಯೂಸ್ ಆಗಿ ಆಗ್ತಾಯಿದ್ದೆ ಸೊ ಅನ್ಲಿಮಿಟೆಡ್ ಇರ್ತಾಯಿತ್ತು ಐ ಯೂಸ್ ಟು ಬೋಲ್ ಟ್ವೆಂಟಿ ಫೈವ್ ನಾನ್ ಸ್ಟಾಪ್ ಫಾಸ್ಟ್ ಬೌಲರು ಅದು ಯೂಸ್ ಆಯಿತು ನೆಕ್ಸ್ಟ್ ಡೇ ಇಟ್ ವೇಟ್ ಇಟ್ ಕೇಮ್ ಟು ನನ್ನ ಆಫೀಸ್ ಸೇರಿಕೊಂಡೆ ಆ ಟೈಮ್ನಲ್ಲಿ ಏನಂದರೆ ಐ ಡೋಂಟ್ ನೋ ಅದು ಇನ್ಸ್ಟಾಲ್ ಆಗೋಯ್ತು ನನಗೆ ಫಿಟ್ನೆಸ್ ಅನ್ನೋದು ಸೊ ಅದನ್ನು ಕಂಟಿನ್ಯೂ ಮಾಡಿದೆ ಅಟ್ ಇಟ್ ರಿಯಲಿ ಹೆಲ್ಪ್ ಮೀ ಫಾರ್ ಇದು ಫಿಲಮ್ ಇಂಡಸ್ಟ್ರಿಗೆ ಬಂದಮೇಲೆ ಫಿಲಮ್ ಇಂಡಸ್ಟ್ರಿನಲ್ಲಿ ಬಂದಮೇಲೆ ಏನಂದರೆ ಒಬ್ಬ ಆ್ಯಕ್ಟರ್ಗೆ ಸ್ಕ್ರೀನ್ ಪ್ರೆಸೆನ್ಸ್ ಇರಬೇಕು ಅಂತ ವೆರಿ ಇಂಪಾರ್ಟೆಂಟ್ ಓಕೆ ಆ್ಯಕ್ಟಿಂಗ್ ಆಲ್ಸೋ ಐ ಮೀನ್ ಆ್ಯಕ್ಟಿಂಗ್ ಇಸ್ ಅ ಮೇನ್ ಥಿಂಗ್ ಬಟ್ ಸ್ಕ್ರೀನ್ ಪ್ರೆಸೆನ್ಸ್ ಮೇಕ್ಸ್ ಅ ಲಾಡ್ ಆಫ್ ಡಿಫ್ರೆನ್ಸ್ ಹ್ಯೂಜ್ ಡಿಫ್ರೆನ್ಸ್ ಸೊ ಅದರಿಂದ ಅದನ್ನು ಕಂಟಿನ್ಯೂ ಮಾಡಿದೆ ಸೊ ಇವಾಗ ಫಿಲಮ್ ಇಂಡಸ್ಟ್ರಿ ಇರೋದ್ರಿಂದ ಇಟ್ ಆಸ್ ಹೆಲ್ಪ್ ಮಿ ಅ ಲಾಟ್ ಇನ್ ಫ್ಯಾಕ್ಟ್ ಫಿಟ್ನೆಸ್ ಮಾಡೋದು

ಡೌನ್ಲೋಡ್ ನಾವು ಅಲ್ಲ ಸಿ ಸಿನಿಮಾ ಇಂಡಸ್ಟ್ರಿ ಟೂ ತೌಸಂಡ್ ನೈನಲ್ಲಿ ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದ ಟೂ ತೌಸಂಡ್ ಟ್ವೆಲ್ವರೆಗೆ ಒಂದು ಚಿಕ್ಕ ಚಿಕ್ಕ ರೋಲ್ಗಳು ಮಾಡ್ತಾ ಇದ್ದೆ ಜೊತೆಗೆ ಐ ಯೂಸ್ ಟು ವರ್ಕ್ ಒಂದು ಕಂಪ್ನಿ ಎಮ್ ಎನ್ ಸಿ ಕಂಪ್ನಿನಲ್ಲಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿದೆ ಸೊ ಐ ವಾಸ್ ಇನ್ ಅ ವೆರಿ ಗುಡ್ ಪೊಸಿಷನ್ ಸೊ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಇದು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ ಸಿನಿಮಾ ಇಂಡಸ್ಟ್ರಿ ಯಾಕಂದರೆ ಐ ವಾಸ್ ನಾಟ್ ಅಷ್ಟೊಂದು ಸರ್ಟನ್ ಇರಲಿಲ್ಲ ಇದರಲ್ಲಿ ಏನಾರು ಆಗ್ಬೋದು ಅಂತ ಅಂದ್ಬಿಟ್ಟು ಬಟ್ ಒನ್ಸ್ ಒಂದು ಸೀರಿಯಲ್ ಸ್ಟಾರ್ಟ್ ಆಯ್ತಲ್ಲ ಅಶ್ವಿನಿ ನಕ್ಷತ್ರ ಆವಾಗ ಒಂದು ಕಾನ್ಫಿಡೆನ್ಸ್ ಬಂತು ಐ ಟುಕ್ಕೆ ಕ್ಯಾಲ್ಕುಲೇಟಿವ್ ರಿಸ್ಕ್ ಇನ್ಫ್ಯಾಕ್ಟ್ ಸೊ ಟೂ ತೌಸಂಡ್ ಟ್ವೆಲ್ನಲ್ಲಿ ಆ ಒಂದು ಆಲ್ಮೋಸ್ಟ್ ಒನ್ ಇಯರು ಬೆಳಗ್ಗೆ ಶೂಟಿಂಗ್ ಮಾಡ್ತಾ ಇದ್ದೆ ನೈಟ್ ಹೋಗಿ ಆಫೀಸ್ನಲ್ಲಿ ವರ್ಕ್ ಮಾಡ್ತಾ ಇದ್ದೆ ನಾನು ಒಬ್ಬನೇ ಹೋಗಿ ವರ್ಕ್ ಮಾಡ್ತಾ ಇದ್ದೆ ನೈಟಲ್ಲಿ ದೆನ್ ಹೋಗ್ತಾ ಹೋಗ್ತಾ ಏನಾಯಿತು ಪಾಪುಲಾರಿಟಿ ಜಾಸ್ತಿ ಆಯಿತು ಪೀಪಲ್ ಸ್ಟಾರ್ಟೆಡ್ ರೆಕಗ್ನೈಸಿಂಗ್ ಆ್ಯಂಡ್ ನನಗೂ ಕಾನ್ಫಿಡೆನ್ಸ್ ಬಂತು ಓಕೆ ನಾನು ಮುಂದಕ್ಕೆ ಏನೋ ಮಾಡ್ಬೋದಪ್ಪ ಈ ಒಂದು ಲೈನ್ನಲ್ಲಿ ಅಂತ ಅಂದ್ಬಿಟ್ಟು ಸೊ ಎರಡು ದೋಣಿನಲ್ಲಿ ಕಾಲಿಡಬಾರ್ದು ಅಂತ ಅಂದ್ಬಿಟ್ಟು ಐ ಟುಕ್ ಅ ಡಿಸಿಷನ್ ಆಫ್ ಫುಟಿಂಗ್ ನನ್ನ ಇದು ಪ್ರೊಫೆಷನ್ ಆಸ್ ಅ ಸ್ಟ್ರಕ್ಚರಲ್ ಇಂಜಿನಿಯರ್ ಕ್ಯಾಲ್ಕುಲೇಟಿಗೆ ರಿಸ್ಕ್ ತೊಗೊಂಡಿದ್ದು ಇಟ್ ರಿಯಲಿ ಹೆಲ್ಪ್ ಮಿ ಫ್ಯಾಕ್ಟ್ ಬಟ್ ನಾನು ತುಂಬ ಯೋಚನೆ ಮಾಡಿ ಆ ಡಿಸಿಷನ್ ತೊಗೊಂಡಿದ್ದೀನಿ ಅಲ್ಲಿಗೆ ಸಿನಿಮಾ ಆಗುತ್ತೆ ಸೀರಿಯಲ್ ಆಗುತ್ತೆ ಸೊ ಎಲ್ಲ ಆದಮೇಲೆ ನೆಕ್ಸ್ಟು ನೀವು ಬಾಲಿವುಡ್ಡಿಗೆ ಕಾಲಿಡ್ತೀರ ರಾವಣಗೆ ಸೊ ಆಪರ್ಚುನಿಟಿ ಹೇಗೆ ಬರುತ್ತೆ ನಿಮಗೆ ಅಲ್ಲ ಅದು ಬೈ ಚಾನ್ಸು ಒಂದು ಯಾವುದೋ ಒಂದು ಆ್ಯಡ್ ಮಾಡ್ತಾ ಇದೆ ಎಂಡೋಸ್ಮೆಂಟು ಅದರಲ್ಲಿ ಅವ್ರ ನನ್ನ ಕೋಸ್ಟಾರ್ ಬಂದಿದ್ದವರು ಬಾಂಬೆಯಿಂದ ಸೊ ಅವರು ನನ್ನನ್ನು ನನಗೆ ಗೊತ್ತಿಲ್ಲದೇ ನನ್ನ ಫೋಟೋ ಅಲ್ಲಿ ಅವರು ಕೊಟ್ಟರು ಅಲ್ಲಿ ಅವರ ಪ್ರೊಡಕ್ಷನ್ ಟೀಮ್ಗೆ ಅವರು ಇಷ್ಟ ಆಯಿತು ಅವರು ನನ್ನ ಪಿಕ್ಚರು ಇಮಿಡಿಯೇಟಾಗಿ ಕರೆದ್ರು ಹಿಂಗೆ ರೋಲ್ ಅಂತ ಬಟ್ ನನಗೆ ಎಗೇನ್ ಇಲ್ಲಿ ಮಾಡ್ತಾ ಇದ್ನಲ್ಲ ಕನ್ನಡದಲ್ಲಿ ಫಿಲಮ್ ಮಾಡಬೇಕಾದ್ರೆ ಮತ್ತೆ ಸೀರಿಯಲ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ ದ ರೀಸನ್ ಬೀಯ್ ತುಂಬ ಹೆಕ್ಟಿಕ್ ಆ ನಕ್ಷತ್ರ ನಾವು ಮಾಡಬೇಕಾದ್ರೆ ಇಟ್ ವಾಸ್ ರಿಯಲಿ ಹೆಕ್ಟಿಕ್ ಅಷ್ಟು ಎಲ್ಲ ನಾನ್ ಸ್ಟಾಪ್ ಡೈಲಿ ಇಟ್ ವಾಸ್ ಅ ಫ್ಯಾಕ್ಟ್ರಿ ಥರ ನಮಗೆ ಅದ್ರದ್ದೊಂದು ಇನ್ಸಿಡೆಂಟು ಅಶ್ವಿನಕ್ಷತ್ರ ಮಾಡ್ಬೇಕಾದ್ರೆ ಹೆಂಗಿರ್ತಾ ಇತ್ತಂದ್ರೆ ನಾನು ಮನೆಗೆ ಬಂದು ಮಲ್ಕೊಂಡ್ರೇನು ಕಾಸ್ಟ್ಯೂಮ್ ಚೇಂಜ್ ಅಂತ ಎಲ್ಲ ಮನ್ಸಿಗೆ ಬರೋದು ಒಂದೆರಡು ಸಂದಿಗೆ ಕಾಸ್ಟ್ಯೂಮು ಚೇಂಜ್ ಮಾಡ್ಬಿಟ್ಟು ಸೊ ಇಟ್ ಯೂಸ್ ಟು ಗೋ ಇನ್ ಮೈ ಮೈಂಡ್ ಹಾಂ ಸೊ ಇಲ್ಲ ನಾನು ಸಿನಿಮಾ ಮಾಡಬೇಕು ಅಂತ ಮಾಡ್ಬೇಕು ಅಂದ್ಕೊಂಡಾಗ ಆಪರ್ಚುನಿಟಿ ಸಿಕ್ತು ಅವರು ಸ್ಕ್ರೀನ್ ಟೆಸ್ಟ್ ಮಾಡಿ ಅಂತ ಅಂದರು ಆಮೇಲೆ ಒಂದು ಟೆಸ್ಟ್ ಆಡಿಷನ್ ಮಾಡಿ ಕಳಿಸಿ ಅಂತ ಐ ಡಿಡ್ ಆಡಿಷನ್ ಅನ್ಸೆಂಡ್ ಇತ್ತು ತಮ್ ಅದು ಇಷ್ಟ ಆಯಿತು ಇಮಿಡಿಯೇಟಾಗಿ ಕರೆದ್ರು ಸೈನ್ ಮಾಡಿದ್ರು ಅಷ್ಟು ಸೀರಿಯಸ್ ಆಗಿ ಇನ್ನೂ ತೊಗೊಂಡಿರಲಿಲ್ಲ ನಾನು ಓಕೆ ರಾವಣನ ಪಾತ್ರ ಇರ್ಬೋದು ಇದು ಏನೋ ಒಂದು ಮಾಡ್ತಾರೆ ಸೀರಿಯಲು ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋದೆ ಅಲ್ಲಿಗೆ ಹೋಗಿ ನೋಡಿದ್ಮೇಲೆ ಗೊತ್ತಾಯಿತು ಇವ್ರು ಯಾವ ರೀತಿ ಶೂಟ್ ಅಂತ ಇಟ್ ವಾಸ್ ಲೈಕ್ ಲಾರ್ಜರ್ ದನ್ ಲೈಫ್ ನಮ್ಮ ಆಪೋಸಿಟ್ ಬಾಹುಬಲಿ ಶೂಟಿಂಗ್ ನಡೀತಾ ಇತ್ತು ನಮ್ಮ ಸೆಟ್ಟಿಗೂ ಅವ್ರ ಸೆಟ್ಗೂ ಲಾಟ್ ಆಫ್ ಡಿಫ್ರೆನ್ಸ್ ನಮ್ಮದೇ ಇಟ್ ಯೂ ಇಟ್ ಲುಕ್ ರಿಯಲಿ ಹ್ಯೂಜ್ ಸೊ ದೆನ್ ಐ ಗಾಟ್ ತುಂಬ ಕಾನ್ಫಿಡೆನ್ಸ್ ಮತ್ತು ಸೊ ಆ ಒಂದು ರಾವಣ ಕ್ಯಾರೆಕ್ಟ್ರ್ ಮಾಡಬೇಕಂತಂದರೆ ಎಲ್ಲೋ ಸ್ಕ್ರೀನಲ್ಲಿ ನೋಡ್ತಾ ಇದ್ರೆ ಜೆ ಕೆಗೆ ಮಾಡಿಟ್ಟಿದ್ರೇನೋ ಈ ಒಂದು ಕ್ಯಾರೆಕ್ಟ್ರು ಸೊ ಹಾಗಾಗಿ ತುಂಬ ಚೆನ್ನಾಗಿ ಸೂಟ್ ಆಗ್ತಾಯಿದ್ದಾರೆ ಜೆ ಕೆ ಅಂತ ಆಲ್ಮೋಸ್ಟ್ ಎಲ್ಲ ಕಡೆ ಹೆಸರು ಬರ್ತಾಯಿತ್ತು ಎಲ್ಲ ಕಡೆ ಅದರ ಬಗ್ಗೆನೇ ಟಾಕ್ಸ್ ಇತ್ತು ಸೊ ಹಾಗಾಗಿ ನಿಮ್ಗೆ ಎಷ್ಟ್ರ ಮಟ್ಟಿಗೆ ಪ್ಲಸ್ ಆಯಿತು ಅಲ್ಲಿ ಅಂತ ಇದು ತುಂಬ ಪ್ಲಸ್ ಆಯಿತು ಯಾಕಂದರೆ ಇವಾಗ ಟಾಪ್ ಮೋಸ್ಟ್ ಆ್ಯಕ್ಟರ್ಸ್ ಆಸ್ ರಾವಣ ಅಂತ ಬಂದಾಗ ಅಲ್ಲಿ ಅಲ್ಲಿ ನಾನು ಮಾಡಿದ ಮೇಲೆ ನಂಬರ್ ಒನ್ನಿಗೆ ಬಂದೆ ನಾನು ಇವರು ರಮನ ರಮಾನಾಥ್ ಸಾಗರ್ದು ಟ್ವೆಂಟಿ ಇಯರ್ಸ್ ಬ್ಯಾಕ್ ಬಂದಿತ್ತಲ್ಲ ಆ ರಾಮಾಯಣದ್ದು ಅವರು ವೆರಿ ಗುಡ್ ಆ್ಯಕ್ಟರ್ ಅವ್ರು ಮಾಡಿದವರು ಬಟ್ ಇಲ್ಲೇನಾಗೋಯಿತು ಬೆಸ್ಟ್ ರಾವಣ ಅಂತ ಅಂದ್ಬಿಟ್ಟು ನಂಬರ್ ಒನ್ನಿಗೆ ಬಂತು ಅಲ್ಲಿ ಅಲ್ಲಿ ಬಾಂಬೆನಲ್ಲಿ ಸೊ ಎವ್ರಿಬಡಿ ಸ್ಟಾರ್ಟಿಂಗ್ ರೆಕಗ್ನೈಸಿಂಗ್ ಎಲ್ಲರಿಗೂ ಇಷ್ಟ ಆಯಿತು ಆ್ಯಂಡ್ ನಾನು ನಮ್ಮ ನಂದು ಸ್ಟಾರ್ಟ್ ಆದಮೇಲೆ ಅಲ್ಲಿ ಟಿ ಆರ್ ಪಿ ಜಾಸ್ತಿ ಆಯಿತು ಸೊ ಎಲ್ಲರೂ ದೇವರ್ ವೆಯ್ಟಿಂಗ್ ಯಾವಾಗ ಎಂಟ್ರಿ ರಾವಣ ಎಂಟ್ರಿ ಅಂತ ಅಂದ್ಬಿಟ್ಟು ಆ್ಯಂಡ್ ನನ್ನ ಗೆಟಪ್ಪು ಅಷ್ಟು ಚೆನ್ನಾಗಿ ಮಾಡಿದರು ಅಲ್ಲಾದಮೇಲೆ ತುಂಬ ಆಪರ್ಚುನಿಟಿ ಸಿಕ್ತು ಬಾಂಬೆನಲ್ಲಿ ಇನ್ಫ್ಯಾಕ್ಟು ಬೇರೆ ಸೀರಿಯಲ್ಗೆ ಬಟ್ ನಾನು ನಮ್ಮ ಕನ್ನಡ ಮಾಡಬೇಕು ಅಂತ ಅಂದ್ಬಿಟ್ಟು ಐ ಕೇಮ್ ಬ್ಯಾಕ್ ಅಂತ ಕಡಕ್ಕಾಗಿ ಅಂದರೆ ಹಿಂದಿದೇ ಇರೋದು ಯಾ ಅದು ಸ್ವಯಂವರದೊಂದು ಡೈಲಾಗು ಎಲ್ಲ ಕಡೆ ಅದನ್ನೇ ಹೇಳೋದು ಬೌದ್ ಭಾಗ್ಯಶಾಲಿ ಓ ಮಹಾರಾಜ್ ಜನಕ್ ತುಮಾರೇ ದೇವರಾಜ್ ಪೂರ್ವಜೋ ಕೆ ಪಾಸ್ ದಾರೋ ಆರ್ ರೂಪೆ ರಿವ್ ಕಾ ಧನುಷ್ ಪರಿಸ್ಕೋ ವಿಧಾ ಕರ್ನೆ ಕೆಲಿಯ ಅಪ್ ತಯಾರ್ ಹೋ ಜಾ क्योंकि इस पर प्रत्यंचा चढ़ाकर मैं इसको अपने ल, अपने साथ लंका ले जाऊंगा भगवान शिव का धनुष भगवान शिव के सबसे बड़े बक्के साथ ही शोभा देता है पता नहीं भगवान शिव ने इस धनुष को मुझे क्यों नहीं सौंपा उचित है मैं उनके इस भूल को सुधार लूंगा मुझे इस धनुष की कोई आवश्यकता नहीं है क्योंकि मैं अजय हूं मैं अमर हूं किंतु तो इस धनुष को पाने से मेरे आने वाले पीढ़ियां भी अजय हो जाएंगे अमर हो जाएंगे और जहां तक रहा सवाल आपकी पुत्री से विवाह करने का यह तो मेरी इच्छा ही नहीं है किंतु तो रावण का अंतरपुर इतना बड़ा है जहां इतनी सारी रानियां वहां एक और सही महाराज जनक सभी राजवंशों से कहो वह समय व्यर्थ ना करे और अपने अपने राज्य लौट जाए क्योंकि लंकापति रावण का आगमन हो चुका है अब वो धनुष भी मेरा और आपकी पुत्री सीता भी <laughs> ಎಸ್ ಸೂಪರ್ ಸರ್ ಇದನ್ನೇ ಕನ್ನಡದಲ್ಲಿ ಹೇಳ್ಬೋದಾ ನೀವು ಅಯ್ಯೋ ಕನ್ನಡದಲ್ಲಿ ಹೇಳ್ಬೋದು ಅಂದರೆ ಡಬ್ ಮಾಡಿದ್ವಲ್ಲ ನಾವು ಯಾ ಬಟ್ ಸ್ವಲ್ಪ ಬೇಕಾಗುತ್ತೆ ಟೈಮ್ ಎಸ್ ಓಕೆ ಫೈನ್ ಸರ್ ನೀವು ಹೇಳ್ತಾ ಇದ್ರಿ ಮತ್ತೆ ಕನ್ನಡಕ್ಕೋಸ್ಕರ ನಾನು ಬ್ಯಾಕ್ ಟು ಸ್ಯಾಂಡಲ್ವುಡ್ ಅಂತ ಸೊ ಆ ಒಂದು ಟೈಮಲ್ಲಿ ಸಾಕಷ್ಟು ಜನ ಕಾಂಟ್ರವರ್ಸಿ ಮಾಡಿದ್ರು ನಿಮಗೆ ಸೊ ಇಲ್ಲ ಜೆ ಕೆ ಅವರು ಅಲ್ಲೇ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಮತ್ತು ಕನ್ನಡ ಸಿನಿಮಾಗಳು ಮಾಡಲ್ವಂತೆ ಹಾಗೆ ಹೀಗೆ ಅಂತ ಸಾಕಷ್ಟು ಹಬ್ಬಿಸ್ಬಿಟ್ರು ಆ ಟೈಮಲ್ಲಿ ನಿಮಗೆ ಏನು ಅನ್ನಿಸ್ತು ಆಲ್ಮೋಸ್ಟ್ ಏನು ಟೂ ತೌಸಂಡ್ ಅಲ್ಲಿ ನಾನ ಅಲ್ಲಿ ನಾನು ಮುಗಿಸಿದ್ದು ಸಿಕ್ಸ್ಟೀನ್ ಸೆವೆಂಟೀನು ಒಂದು ವರ್ಷ ಐ ಡಿಂಟ್ ಹ್ಯಾವ್ ಎನಿ ವರ್ಕ್ ಇಲ್ಲಿ ಬಂದಮೇಲೆ ಅದೇ ಅವ್ರಿಲ್ಲಿಲ್ಲ ಅವ್ರು ಯಾರೇ ಕೇಳಿದ್ರೂ ಅವರು ಪ್ರೊಡ್ಯೂಸರ್ಗೆ ಅವರು ಇಲ್ಲ ಇಲ್ಲೇ ಬಾಂಬೆನೆಲ್ಲ ಸೆಟ್ಲು ಅಂತೆಲ್ಲ ಇದು ಮಾಡಿದರು ಸೊ ಅವಾಗ ಮೇ ಫಸ್ಟ್ ಅಂತ ಸಿನಿಮಾಗೆ ನಾನೇ ಕೂತ್ಕೊಂಡು ಸ್ಕ್ರಿಪ್ಟ್ ಬರೆದು ನಾನು ನಾಗೇಂದ್ರ ಅರ್ಸೆಲ್ಲ ಸೇರಿಕೊಂಡು ವೀಸ್ ವಿ ಡಿಡ್ ದ್ಯಾಟ್ ಟೂ ತೌಸಂಡ್ ಏಯ್ಟೀನಲ್ಲಿ ಆ ಸಿನಿಮಾ ಮಾಡಿದ್ವಿ ಅದಾದ್ಮೇಲೆ ಮತ್ತೆ ಶುರು ಆಯಿತು ಗಿಡಿಂಗ್ ಮೂವಿ ಆ ಕರಳ ಬಿಗ್ ಬಾಸ್ ಆಯಿತು ಆ ಕರಳ ರಾತ್ರಿ ಪುಟ ನೂರ ಒಂಬತ್ತು ಸರಿ ಹೀಗೆ ಹೋಗ್ತಾ ಇರಬೇಕಾದ್ರೆ ಒಂದು ರೀತಿಯಲ್ಲಿ ನಮ್ಮ ಕೆ ನಮ್ಮ ಹುಡುಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಮಿಂಚ್ತಾರೆ ಆದರೂ ಹೇಳ್ಕೊಳ್ಳೋ ಅಷ್ಟು ಆಪರ್ಚುನಿಟಿ ಸ್ಯಾಂಡಲ್ವುಡ್ಡಲ್ಲಿ ಜೆ ಕೆಗೆ ಇಲ್ಲ ಹಾಂ ಅದೇನಕ್ಕೆ ಅಂತ ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಬಟ್ ಮೇ ಬಿ ಎವ್ರಿಥಿಂಗ್ ಎಲ್ಲದಕ್ಕೂ ಒಂದು ಟೈಮ್ ಅನ್ನೋದು ಆಪರ್ಚುನಿಟಿ ಸಿಗಲಿಲ್ಲ ಅಂತ ನನಗೇನು ಬೇಜಾರಿಲ್ಲ ಯಾಕಂದರೆ ಇಟ್ಸ್ ಗುಡ್ ದಟ್ ನನಗೆ ಆಪರ್ಚುನಿಟಿ ಸಿಗ್ದನೇ ನಾನೇ ಕಷ್ಟಪಟ್ಟು ನನ್ನ ಆಪರ್ಚುನಿಟಿ ಗೆಲ್ಸ್ಕೊಳ್ಳೋದಿದೆಯಲ್ಲ ದಟ್ ಈಸ್ ರಿಯಲಿ ಗುಡ್ ಇನ್ಫ್ಯಾಕ್ಟ್ ಇವಾಗ ಐರಾವನ್ ಆದಮೇಲೆ ಕಂಟಿನ್ಯೂಸ್ ಆಗಿ ಒಂದು ಮೂರು ಪ್ರಾಜೆಕ್ಟು ಸೈನ್ ಆಗಿದೆ ಸೊ ಇಟ್ ಈಸ್ ಆಲ್ ಮೈ ಎಫರ್ಟ್ ಅಂತಲೇ ಹೇಳ್ಬೋದು ಯಾರೂ ಕರೆದುಕೊಡಲಿಲ್ಲ ನನ್ನ ಟ್ಯಾಲೆಂಟಿಗೆ ಹಂಗೆ ಹೇಗೆ ನಾನೇ ಮಾಡಿಕೊಂಡು ಅಪ್ತಾನೆಟ್ ಆಪರ್ಚುನಿಟಿ ಯಾರೂ ಕೊಡಲ್ಲ ನಾವೇ ಆಪರ್ಚುನಿಟಿ ಸೃಷ್ಟಿ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಐ ಮೀನ್ ವಿ ಕಾಂಟ್ ಬ್ಲೇಮ್ ಆಲ್ಸೋ ಇವ್ರು ನಮಗೆ ಆಪರ್ಚುನಿಟಿ ಕೊಡಲಿಲ್ಲ ಅಂತ ಅಂದ್ಬಿಟ್ಟು ವಿ ಶುಡಂಟ್ ಬ್ಲೇಮ್ ನಮಗೇನು ಅವ್ರೇನು ಅಗ್ರಿಮೆಂಟ್ ಬರ್ಕೊಟ್ಟಿಲ್ಲ ದಟ್ ನಿಮಗೆ ನಾವು ಮಾಡಿಕೊಡ್ತೀವಿ ಅಂತ ಅಂದ್ಬಿಟ್ಟು ಬಟ್ ಇದೆಯಲ್ಲ ಗುರ್ಸೋದು ವೆರಿ ಇಂಪಾರ್ಟೆಂಟ್ ಕಲಾವಿದ್ರನ್ನ ಕನ್ನಡ ಕಲಾವಿದ್ರನ್ನ ಗುರುತಿಸೋದು ವೆರಿ ಇಂಪಾರ್ಟೆಂಟು ಒಂದೊಷ್ಟು ಬೇಜಾರಾಗುತ್ತೆ ಸಿನಿಮಾಗಳು ನೋಡಿದಾಗ ನಮ್ಮಲ್ಲೇ ಇರೋವಷ್ಟು ಟ್ಯಾಲೆಂಟ್ನ ಉಪಯೋಗಿಸ್ತಾನೆ ಬೇರೆ ಕಡೆಯಿಂದ ಕರ್ಕೊಂಡು ಬಂದು ಅವ್ರಿಗೆ ಭಾಷೆ ಗೊತ್ತಿಲ್ಲ ಆ ಲಿಪ್ ಸಿಂಕ್ ಆಗಲ್ಲ ಓಕೆ ಅದನ್ನೆಲ್ಲ ನೋಡಿದ್ರೆ ಸ್ವಲ್ಪ ಬೇಸರ ಬೇಸರ ಆಗುತ್ತೆ ಆ ಕರಾಳ ರಾತ್ರಿ ಸಿನಿಮಾಗೆ ನಿಮಗೆ ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟರ್ ಅಂತ ಒಂದು ಅವಾರ್ಡ್ ಬರುತ್ತೆ ಹಾಂ ಆ ಒಂದು ಕಾರ್ಯಕ್ರಮಕ್ಕೆ ಜೆ ಕೆ ಅವ್ರಿಗೆ ಆಹ್ವಾನನೇ ಇರಲಿಲ್ಲ ಇಲ್ಲ ಅದಕ್ಕೆ ಆ ಕರಾಳ ರಾತ್ರಿಗೆ ಬೆಸ್ಟ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ಗೆ ನಾಮಿನೇಟ್ ಆಗಿದೆ ನಾಮಿನೇಟ್ ಆಗಿದ್ದೆ ಬಟ್ ಅಲ್ಲಿಗೆ ಕರೀಲಿಲ್ಲ ನಮ್ಮನ್ನು ಅವಾರ್ಡ್ಗೆ ಅದೇನಕ್ಕೆ ಅಂತ ಗೊತ್ತಿಲ್ಲ ನಮಗೆ ಸೋ ಅದೊಂದು ಇಟ್ಸ್ ಓಕೆ ಮೇ ಬಿ ಅದಕ್ಕಿಂತ ಅದು ಅವ್ರು ಕರೀಲಿಲ್ವಲ್ಲಾಟ್ ಅ ಪ್ರಾಬ್ಲಮ್ ಯಾಕಂದ್ರೆ ಪುಟ ನೂರ ಒಂಬತ್ತಕ್ಕೆ ಇನ್ನೂ ಬೆಟರ್ ಪ್ಲೇಸ್ ನಲ್ಲಿ ನನಗೆ ಒಂದು ಕರೆದರು ಬೆಸ್ಟ್ ಏಷ್ಯನ್ ಸಿಗುತ್ತೆ ಸರ್ ಒಂದು ದೊಡ್ಡ ಅವಾರ್ಡ್ ಹೌದಾ ನೀವು ಕೂಡ ಹೇಳ್ತಾ ಇಟ್ಸ್ ವೆರಿ ಪ್ರೌಡ್ ಹೌದು ಆದ್ರೂ ಜೆ ಕೆ ಅವರಿಗೆ ಒಂದು ಅವಾರ್ಡ್ ಸಿಕ್ಕಿದೆ ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಸಿ ಅದು ಅಲ್ಲಾಗಿದ್ದು ಓಕೆ ಅಲ್ಲಿ ಬಂದು ಅದಾದ್ಮೇಲೆ ನನ್ನ ಸಿ ಎನಿ ಮೀಡಿಯಾದವ್ರಿಗೆ ಗೊತ್ತಾಗೋದು ಏನ್ಗೆ ಗೊತ್ತಾ ನನ್ನ ಸೋಷಿಯಲ್ ಮೀಡಿಯಾಲಲ್ಲಿ ನಾನು ಹಾಕ್ತೀನಲ್ಲ ಆವಾಗಲೇ ದಟ್ ರೀಚಸ್ ಇನ್ ಇನ್ಫ್ಯಾಕ್ಟ್ ಲಾಟ್ ಆಫ್ ಥಿಂಗ್ಸ್ ನಾನು ಏನು ಹಾಕ್ತೀನೋ ಅದನ್ನೆಲ್ಲ ಮೀಡಿಯಾದವ್ರಿಗೆ ಗೊತ್ತಾಗದೆ ನಾನು ಇನ್ಸ್ಟಾಗ್ರಾಮು ಇಲ್ಲ ಫೇಸ್ಬುಕ್ನಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಸೊ ಇದೂ ಅಷ್ಟೇ ಅಲ್ಲಿಗೆ ಹೋಗಿ ನಾನು ಹೋದೆ ಅಲ್ಲಿಗೆ ಹೋಗಿ ಅವಾರ್ಡ್ಸ್ ಎಲ್ಲ ಮುಗಿಸ್ಕೊಂಡು ಐ ಕೇಮ್ ಬ್ಯಾಕ್ ಆವಾಗ ವೆನ್ ಐ ಪೋಸ್ಟೆಡ್ ಅವಾಗ ಸ್ವಲ್ಪ ಮೀಡಿಯಾಗೆಲ್ಲ ಗೊತ್ತಾಯಿತು ದೇ ಇದು ಮಾಡಿದ್ರು ಬಟ್ ಟ್ರಸ್ಟ್ ಮೀ ಯಾರು ನಮ್ಮ ಇಂಡಸ್ಟ್ರಿಯಿಂದ ಯಾರೂ ಅದಕ್ಕೆ ಕಂಗ್ರ್ಯಾಚುಲೇಷನ್ ಹೇಳಲಿಲ್ಲ ಓಕೆ ನನ್ನ ಆತ್ಮೀಯರು ಪಕ್ಕದಲ್ಲಿರೋರು ಯಾರೂ ಅದಕ್ಕೆ ಸ್ಪಂದಿಸ್ಲೂ ಇಲ್ಲ ಅದಕ್ಕೆ ಸರ್ ಆದರೂ ಬೇರೆ ಇಂಡಸ್ಟ್ರೀಲಿ ಗುರ್ಸೋ ಥರ ನಮ್ಮ ಇಂಡಸ್ಟ್ರೀಲಿ ಯಾಕೆ ಈ ಥರ ಗುರ್ಸೋಲ್ಲ ನಮ್ಮ ಅಕ್ಕಪಕ್ಕದಲ್ಲೇ ಇರ್ತಾರೆ ನೆಟ್ರು ಯಾಕೆ ಗುರ್ಸಲ್ಲ ಇಲ್ಲ ಹಂಗೇನಿಲ್ಲ ಬೇರೆ ಇಂಡಸ್ಟ್ರಿನಲ್ಲೂ ಇದೇ ಇದೇ ಥರ ಇರುತ್ತೆ ಸಿ ನಾರ್ಮಲ್ ಏನಾಗುತ್ತೆ ದ ಗ್ರಾಸ್ ಗ್ರೀನರ್ ಆನ್ ದ ಅದರ್ ಸೈಡ್ ಯಾವಾಗಲೂ ನಮಗೆ ನಮ್ಮವ್ರಿಗಿಂತ ಬೇರೆಯವರೇ ಚೆನ್ನಾಗಿ ಕಾಣಿಸೋದು ಓಕೆ ನಮ್ಮಲ್ಲೂ ಎಲ್ಲ ಇರುತ್ತೆ ಅಲ್ಲೂ ಅಷ್ಟೇ ಹಂಗೆ ಇರುತ್ತೆ ಸಿ ದೇ ದೇ ಟೇಕ್ ಆರ್ಟಿಸ್ಟ್ ಫ್ರಮ್ ಹಿಯರ್ ಅಲ್ವಾ ಬೇರೆ ಕಡೆನೂ ನಮ್ಮಲ್ಲಿ ತೊಗೊತಾರ ಆರ್ಟಿಸ್ಟನ್ನ ಸೊ ಹಾಗಾಗಿ ಇವಾಗ ತೆಲುಗು ತಮಿಳಿನಲ್ಲಿ ತೊಗೊಂಡ್ರೆ ಅವರು ಬಾಂಬೆಯಿಂದ ಕರ್ಕೊಂಡು ಬರ್ತಾರೆ ನೆಗೆಟಿವ್ ರೋಲ್ಸು ಬಟ್ ಅಲ್ಲೇ ಚೆನ್ನಾಗಿದ್ದಾರೆ ದೆ ಗಾಟ್ ಲಾಡ್ ಆಫ್ ಪೀಪಲ್ ಓದರ್ ಸೊ ಅವ್ರನ್ನ ಹಾಕೊಳ್ಳಲ್ಲ ಬೇರೆ ಬಿಸ್ನೆಸ್ ಮೈಂಡ್ನಲ್ಲಿ ಜೆ ಸ್ಟಾರ್ಟ್ ವರ್ಕಿಂಗ್ ಔಟ್ ಸೊ ಎಲ್ಲೋ ಒಂದು ಕಡೆ ಒಂದಷ್ಟು ಜನ ಹೇಳ್ತಾರೆ ಜೆ ಕೆ ನಾ ನೋಡಿದ್ರೆ ಅಹಂಕಾರ ದುರಂಕಾರ ಕೊಬ್ಬಿನ ಮನುಷ್ಯ ಅದಕ್ಕೆ ಅಷ್ಟು ಆಪರ್ಚುನಿಟಿ ಸಿಗೋಲ್ಲ ಹೌದೌದು ಅದು ಅದು ನಿಜ ಅದು ಆ್ಯಕ್ಚುಲಿ ಅದು ಗೊತ್ತಿಲ್ಲ ಅದು ಏನೋ ಬಿ ನಾನು ನೋಡಿದ್ರೆ ಹಂಗೆ ಅನಿಸುತ್ತಂತೆ ಇದು ಸಾಕಷ್ಟು ಜನ ಹೇಳಿದ್ದಾರೆ ಅದ್ರ ಜೊತೆ ಅವರು ಅಶ್ವಿನಿ ನಕ್ಷತ್ರದ ಬೇರೆ ಕನೆಕ್ಟ್ ಮಾಡ್ಕೊಂಡಿದ್ದಾರೆ ಇವರು ನಿಜ ಜೀವನದಲ್ಲಿ ಹಿಂಗೆನೇ ಇರೋದು ಅಂತ ಅಂದ್ಬಿಟ್ಟು ಅದಾದಮೇಲೆ ರಾವಣನ ಬೇರೆ ಮಾಡೋದನ್ನ ಸೊ ಇದು ಖಂಡಿತ ಫಿಕ್ಸ್ ಹಿಂಗೆ ಅಂತ ಬಟ್ ನನ್ನ ಜೊತೆ ಕೆಲಸ ಮಾಡಿದ್ಮೇಲೆ ಗೊತ್ತಾಗುತ್ತೆ ಫಾರ್ ಎಕ್ಸಾಂಪಲ್ ಐರಾವನ್ ಸಿನಿಮಾ ಐರಾವನ್ ಸಿನಿಮಾಗೆ ಅವರು ನನ್ನನ್ನು ಅಪ್ರೋಚ್ ಮಾಡೋಕ್ಕೆ ತುಂಬ ಪ್ರಯತ್ನ ಪಟ್ಟರು ಪ್ರೊಡ್ಯೂಸರು ಅವ್ರಿಗೆ ಯಾರ್ಯಾರನ್ನ ಅಪ್ ಕೇಳಿದರು ನನ್ನ ಅಪ್ರೋಚ್ ಮಾಡೋಕ್ಕೆ ಎಲ್ಲರೂ ಬೇಡ ಸರ್ ಅವ್ರನ್ನ ತೊಗೊಂಡ್ರೆ ಹಿಂಗೆ ಅವ್ರನ್ನ ತೊಗೊಂಡ್ರೆ ಹಂಗೆ ಇನ್ನೂ ವರ್ಷ ಅಂತ ಅಂದರೆ ಅವರು ಸೆಟ್ಟಿಗೆ ಕುಡ್ಕೊಂಡು ಬರ್ತಾರೆ ನಾನು ಜೀವನದಲ್ಲಿ ಕುಡಿಯೋಲ್ಲ ಓಕೆ ಅವ್ರು ಕುಡ್ಕೊಂಡು ಹನ್ನೊಂದು ಗಂಟೆಗೆ ಬರ್ತಾರೆ ನಾಲ್ಕು ಗಂಟೆಗೆ ಹೊಟ್ಟೋಗ್ಬಿಡ್ತಾರೆ ಸೊ ಈ ಥರ ಎಲ್ಲ ಹಪ್ಸಿದ್ರು ಅವರ ಪ್ರೊಡ್ಯೂಸರ್ ಹಿಟ್ಟೋಳ್ಮಿ ಡೈರೆಕ್ಟ್ಲಿ ನಿಮ್ಮ ಬಗ್ಗೆ ಹಿಂಗೆ ಹೇಳಿದ್ರು ಜೇಕೆ ಬಟ್ ಇವಾಗ ಕೆಲಸ ಮಾಡಿದ್ಮೇಲೆ ನಮ್ಮ ಸಿನಿಮಾ ಹಿಟ್ಟಾಗಬೇಕಂದ್ರೆ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಯೂ ಅಂತ ಅದು ದಟ್ಸ್ ಇನ್ ಅಫ್ ಅದು ಆದಮೇಲೆ ಗೊತ್ತಾಗುತ್ತೆ ಯಾಕೆ ನಾವು ಆ ಥರ ಇರಲ್ಲ ಆದರೂ ನಾವು ಆ ಥರನೇ ಅಂತ ಬಿಂಬಿಸೋ ಒಂದಷ್ಟು ಜನ ಒಂದಷ್ಟು ಕಾಂಟ್ರವರ್ಸಿ ಮಾಡೋ ಜನಗಳಿಗೆ ಟಕ್ ಅಂತ ಏನು ಆನ್ಸರ್ ಮಾಡಿದೆ ಏನಿಲ್ಲಪ್ಪ ನೀವು ಮಾಡ್ಕೊಂಡಿರಿ ನೀವು ಎಷ್ಟಾದ್ರೂ ಪ್ರಯತ್ನ ಪಡಿ ಓಕೆ ನಾನಂತೂ ಬಿಟ್ಕೊಡೋಲ್ಲ ಬಿಕಾಸ್ ಐ ವಾಂಟ್ ಟು ಲೀಡ್ ಮೈ ಲೈಫ್ ನನಗೊಂದು ದೇವರು ಒಂದು ಜೀವ ಕೊಟ್ಟಿಯಾನೆ ಐ ವಿಲ್ ಯುಟಿಲೈಸ್ ದ ಮ್ಯಾಕ್ಸಿಮಮ್ ಐ ವಿಲ್ ನಾಟ್ ಈ ಥರ ಸಾವಿರ ಇರುತ್ತೆ ಯು ಗೋ ಟು ಎನಿ ಇಂಡಸ್ಟ್ರಿ ನಮ್ಮ ಒಂದು ಕ್ರಿಕೆಟ್ ಮಾಡಬೇಕಾದ್ರೆ ಅಲ್ಲೂ ಹಂಗಿತ್ತು ದೆನ್ ನನ್ನ ಕಂಪ್ನಿನಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಅಲ್ಲೂ ಇತ್ತು ಬಿಕಾಸ್ ಅಲ್ಲಿ ನಾನು ಐ ವಾಸ್ ವೆರಿ ಪ್ರೊ ಆಕ್ಟಿವ್ ನಾನು ವರ್ಕ್ ಮಾಡ್ತಾ ಇದ್ದಿದ್ದು ಎಂಟೂವರೆಯಿಂದ ಐದುವರೆ ಒಂದು ನಿಮಿಷ ಐದುವರೆ ಮೇಲೆ ಇರ್ತಾ ಇರಲಿಲ್ಲ ಆಫೀಸ್ನಲ್ಲಿ ಅದು ತುಂಬ ಜನಕ್ಕೆ ಆಗ್ತಾ ಇರಲಿಲ್ಲ ಕಂಪ್ಲೇಂಟ್ ಮಾಡೋರು ಬಟ್ ಐ ಯುಸ್ ಟು ಬಿ ಸಿಕ್ಸ್ ಇಯರ್ಸ್ ನಾನು ಟಾಪ್ ಟೆನ್ನಲ್ಲೇ ಇದ್ದೆ ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ನಮ್ಮ ಆ್ಯಟಿಟ್ಯೂಡ್ ಟುವರ್ಡ್ಸ್ ದೆಮ್ ಅವ್ರು ಹಂಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಚಿಂತೆ ಮಾಡಿದ್ರೆ ಯು ಆರ್ ವೇಸ್ಟಿಂಗ್ ಯುವರ್ ಟೈಮ್ ಆಫ್ ಯುವರ್ ಲೈಫ್ ಅದನ್ನು ಬಿಟ್ಬಿಟ್ಟು ಐ ವಿಲ್ ಸ್ಟಿಕ್ ಆನ್ ಟು ನನ್ನ ಐ ವಿಲ್ ಫೋಕಸ್ ಇಟ್ ನಾನು ಶ್ರಮ ಇವಾಗ ಪ್ಯಾಂಡಮಿಕ್ ಟೈಮ್ನಲ್ಲೂ ನಾನು ವರ್ಕೌಟ್ ಮಾಡ್ತಾ ಇದ್ದಲ್ಲ ಅದು ನನಗೆ ಖಂಡಿತ ಹೆಲ್ಪ್ ಆಗುತ್ತೆ ಮುಂದೆ ಗ್ಯಾರಂಟಿ ಹೆಲ್ಪ್ ಆಗುತ್ತೆ ನನಗೆ ಪ್ರಾಜೆಕ್ಟ್ಸಿಗೆ ಸೊ ನಾನು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೇನೆ ಯಾರು ಕೊಡ್ತಾರೆ ಕೊಡೋಲ್ಲ ಅವಕಾಶ ಅದೆಲ್ಲ ಇಟ್ಸ್ ಸೆಕೆಂಡ್ರಿ ಸೆಕೆಂಡ್ರಿ ಐರಾವನ್ ಸಿನಿಮಾ ನೋಡ್ತಿದ್ದಂಗೆ ಜೊತೆಗೆ ಪೋಸ್ಟ್ ನೋಡ್ತಿದ್ದಂಗೆ ನನಗೆ ಐರಾವನ ಇಲ್ಲ ಐ ರಾವಣನ ಅಂತ ಒಂದು ಮೈಂಡಿಗೆ ಬಂತು ಏನು ಸರ್ ಇಟ್ಸ್ ಅದು ಆ್ಯಕ್ಚುಲಿ ಐರಾವಣ್ ಐರಾವಣ್ ಅನ್ನೋದು ಅರ್ಜುನನ್ನ ಎರಡನೇ ಹೆಂಟಿ ಮಗ ಸಮುದ್ರದ ರಾಜ ಸೊ ಅದೇ ಈ ಒಂದು ಸಿನಿಮಾದಲ್ಲಿ ಯಾರು ಆ ಸಮುದ್ರ ರಾಜ ಅನ್ನೋದೇ ಐರಾವಣ ಸಾಕಷ್ಟು ಕ್ಯೂರಿಯಸ್ ಆಗಂತೂ ಇರುತ್ತೆ ಯೆಸ್ ಇಟ್ ಈಸ್ ಅ ಸಸ್ಪೆನ್ಸ್ ಥ್ರಿಲ್ಲರ್ ಇದು ಕ್ರೈಮ್ ಥ್ರಿಲ್ಲರ್ ಇನ್ ಫ್ಯಾಕ್ಟು ಒಂದು ಒಳ್ಳೆ ಈಗಿನ ಕಾಲದಲ್ಲಿ ನಡೀತಾ ಇರೋ ಒಂದು ಮಕ್ಕಳ ಮೇಲೆ ಏನು ಏನೋ ಮೆಡಿಕಲಿ ಏನೇನು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಒಂದು ಕಾನ್ಸೆಪ್ಟ್ ಕಾನ್ಸೆಪ್ಟ್ ನೆಕ್ಸ್ಟ್ ಜೆ ಕೆ ಅವರು ಮಿಥಾಲಿ ಬಯೋಪಿಕ್ನಲ್ಲಿ ಆ್ಯಕ್ಟ್ ಮಾಡ್ತಾರೆ ಬಾಲಿವುಡ್ನಲ್ಲಿ ಅಂತ ಒಂದಷ್ಟು ಮಾತುಗಳಿದೆ ಹೌದು ಹೌದು ಆಫ್ ಸೈನ್ ಡೇಡ್ ಇಷ್ಟೊತ್ತಿಗೆ ಸ್ಟಾರ್ಟ್ ಆಗಬೇಕಾಯಿತು ಸ್ಕ್ರೀನ್ ಟೆಸ್ಟ್ ಎಲ್ಲ ಆಯಿತು ಲುಕ್ ಟೆಸ್ಟ್ ಆಯಿತು ಮತ್ತು ಫೋರ್ಟೀನ್ತ್ ಲಾಸ್ಟ್ ಮಂತ್ ಫೋರ್ಟೀನ್ತ್ ಸ್ಟಾರ್ಟ್ ಆಗಬೇಕಾಗಿತ್ತು ಬಟ್ ಎಕ್ಸಾಕ್ಟ್ ಒಂದು ಅಡ್ಡಿಯೊಂದು ಲಾಕ್ಡೌನ್ ಸ್ಟಾರ್ಟ್ ಆಯಿತು ನಮ್ಮದು ಅಲ್ಲಿ ಬಾಂಬೆನಲ್ಲೂ ಆಯಿತು ಸೊ ದೇ ಆರ್ ಟೇಕಿಂಗ್ ಮಂತ್ ಸ್ಕೆಡ್ಯೂಲ್ ಅವರಲ್ಲಿ ಮಾಡಿದ್ದಾರೆ ನಂದು ನೆಕ್ಸ್ಟ್ ಶೆಡ್ಯೂಲ್ನಲ್ಲಿ ವಿಲ್ ಸ್ಟಾರ್ಟ್ ಆಫ್ ಲಾಕ್ಡೌನ್ ಆದ ತಕ್ಷಣ ಇಟ್ ವಿಲ್ ಸ್ಟಾರ್ಟ್ ಹಾಗಾದರೆ ಸ್ಯಾಂಡಲ್ವುಡ್ ಬಾಲಿವುಡ್ ಎರಡರಲ್ಲೂ ಜೆ ಕೆ ಅವರು ಬಿಸಿಯಾಗಿದ್ದಾರೆ ಹೌದು ಕೆಲಸ ಮಾಡ್ತಾ ಲ್ಯಾಂಗ್ವೇಜ್ ವಿಲ್ ಕೀಪ್ ಇಟ್ ಅಸೈಡ್ ಕೆಲಸ ಇದೆ ಸೊ ಐ ವಾಂಟ್ ಬಿ ಬಿಸಿ ಅಷ್ಟೇ ಆ ಥರ ಬರ್ಬೋದಾ ಬರುತ್ತೆ ಬಟ್ ನಮ್ಗೆ ಏನಂದ್ರೆ ನಾವು ಪ್ಲಾನ್ ವೆರಿ ವೆಲ್ ಯು ನೋ ಹೇಗೆ ಮಾಡ್ಕೊಂಡು ಹೋಗ್ಬೇಕು ನೆಕ್ಸ್ಟು ಕಂಟಿನ್ಯೂಸ್ ಆಗಿ ಪ್ರಾಜೆಕ್ಟ್ಸು ಹವಿನಿಟ್ಟುಡುಡು ಅಂತ ಅಂದ್ಬಿಟ್ಟು ಯಾರಿಗೂ ದೊಡ್ಡವ್ರ ಮೇಲೆ ಯಾರಿಗೂ ಡಿಪೆಂಡ್ ಆಗಿಲ್ಲ ಅವ್ರು ಬಂದು ನನಗೆ ಕೊಡ್ತಾರೆ ಅವಕಾಶ ಅಂತ ಅಂದ್ಬಿಟ್ಟು ಐ ಹ್ಯಾವ್ ಮೈ ಓನ್ ಸೋರ್ಸಸ್ ಅದ್ರ ಮೂಲಕ ನಾವು ಮಾಡ್ತಾ ಹೋಗ್ತೀವಿ ಅಲ್ಲಿ ಅಲ್ಲಿ ವರ್ಕ್ ಲೈಕ್ ಎ ಕಾರ್ಪೊರೇಟ್ ಎಸ್ ನಾನು ಸ್ಟಾರ್ಟಿಂಗ್ ಲೀಡಲ್ಲಿ ಹೇಳ್ತಾ ಇದ್ದೆ ಬ್ಯಾಚುಲರ್ ಅಂತ ಹ್ಞೂ ಯಾವಾಗ ಜೆ ಕೆ ಅವ್ರ ಮದುವೆ ಆಗೋದು ಆಗೋಣ ಇನ್ನೂ ಇವಾಗ ಈ ವರ್ಷ ಹೋದ ವರ್ಷ ಈ ವರ್ಷ ಆಗೋಣ ಅಂದ್ಕೊಂಡಿದ್ದೆ ಲಾಕ್ಡೌನ್ ಸ್ಟಾರ್ಟ್ ಆಗೋಯ್ತುನಾ ಸೊ ಲಾಕ್ ಡೌನ್ ನಲ್ಲಿ ಮಾಡಬಾರ್ದು ಸರ್ ಲಾಕ್ಡೌನ್ ಸೆಲೆಬ್ರಿಟಿ ಮದುವಾಗಿ ಅವರಾದ್ರೂ ಅವರು ಅವ್ರಿಗೆ ಅರ್ಜೆಂಟ್ ಇತ್ತು ಪಾಪ ನಮಗೆ ಸ್ವಲ್ಪ ಆರಾಮಾಗಿ ಪೀಸ್ಫುಲ್ ಆಗಿ ಆಗ್ಬೇಕು ಹೇಗೆ ಪೀಸ್ಫುಲ್ ಅಂದ್ರೆ ಪೀಸ್ಫುಲ್ ಲಾಕ್ಡೌನ್ ಆಗಲಿ ಲಾಕ್ಡೌನ್ ಆದ ತಕ್ಷಣ ಆಗೋಣ ಅಲ್ಲ ಸರ್ ಸ್ಯಾಂಡಲ್ವುಡ್ನಲ್ಲಿ ಆ್ಯಕ್ಚುಲಿ ಆಕ್ಚುಲಿ ಈ ಹಿಂದೆ ಬಾಹುಬಲಿ ಸತ್ತ ಕಟ್ಟಪ್ಪದ ಒಂದು ಪ್ರಶ್ನೆ ಇತ್ತು ಕಟ್ಟಪ್ಪ ಏನಿಕ್ ಬಾಹುಬಲಿ ಸಾಯಿಸ್ತಾ ಅಂತ ಸೊ ಇವಾಗ ಕ್ವಶನ್ ಇರೋದು ಜೆ ಕೆ ಹೆಂಗೆ ಅಂದ್ರೆ ಇವ್ರನ್ನ ಕೇಳ್ದಂಗೆ ಸಲ್ಮಾನ್ ಖಾನ್ ಅವ್ರನ್ನ ಕೇಳ್ತಾನೆ ಇದ್ದಾರೆ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ನೀವ್ ಯಾವಾಗ ಮದುವೆ ಆಗ್ತೀರಾ ಬಟ್ ನಾವ್ ಅವ್ರ ತರ ಹಂಗಾಗಲ್ಲ ವೆರಿ ಸೋನಿ ಐ ಸ್ಟಿಲ್ ಯಂಗ್ ಅಲ್ಲ ಗೊತ್ತಾಗ್ತಾ ಇದೆ ಸ್ಟಿಲ್ ಹೆಂಗ್ ಇವರ್ ಸ್ಟಿಲ್ ಹೆಂಗ್ ಬಟ್ ಆದ್ರೂ ಕೂಡ ಎಲ್ಲ ಇರುತ್ತಲ್ಲ ಸರ್ ಆಗೋಣ ಎಲ್ಲ ಸರ್ಪ್ರೈಸ್ ಯಾಕೆಂದ್ರೆ ನೆಕ್ಸ್ಟ್ ಸಲ್ಮಾನ್ ಖಾನ್ ಗೆ ಕೇಳೋದರ ಕ್ವಶನ್ ಜೆ ಅಂತ ಇಲ್ಲ ನಮ್ದು ನಂದೇನಿದ್ರೂ ಎಲ್ಲ ಸರ್ಪ್ರೈಸ್ ಆಗಿರೋದು ನನ್ನ ಲೈಫ್ನಲ್ಲಿ ಪ್ರತಿಯೊಂದು ಸರ್ಪ್ರೈಸು ಸೊ ಇದು ಒಂದು ಸರ್ಪ್ರೈಸ್ ಆಗೋಗುತ್ತೆ ಸಡನ್ನಾಗಿ ಹಾಗಾದರೆ ಲವ್ನಲ್ಲಿ ಇರ್ಬೋದು ಇಲ್ಲ 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 ಟೈಮ್ ಎಲ್ಲಿ ಲವ್ನಲ್ಲಿ ಟೈಮ್ ಅಬ್ಬಿಳಕ್ಕೆ ಎಲ್ಲಿ ಟೈಮ್ ಇದೆ ಇಲ್ಲಿ ಇವಾಗ ಪ್ಯಾಂಡಮಿಕ್ ಅಲ್ಲ ಸರ್ ತುಂಬ ಫ್ರೀಯಾಗಿ ಸಿಕ್ಕಿದೆ ಅಯ್ಯೋ ಇಲ್ಲ ಇಲ್ಲ ಇವಾಗ ಇನ್ನೂ ಕಷ್ಟ ಫೇಸ್ ಟು ಫೇಸ್ ಇಲ್ಲ ಹಾಗಾದ್ರೆ ಅರೇಂಜ್ ಮ್ಯಾರೇಜಾ ನೋ ಇನ್ನೂ ಏನು ಅಂತ ಗೊತ್ತಿಲ್ಲ ಏನು ಬೇಕಾದ್ರೂ ಆಗ್ಬೋದು ಸರ್ಪ್ರೈಸ್ 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 ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಡಕ್ಟ್ಸಲ್ಲಿ ಏನಿದೆ ಸರ್ ಜೆ ಅವ್ರ ಐದ ಒಂದು ಆದ ತಕ್ಷಣ ಸೇಮ್ ಪ್ರೊಡಕ್ಷನ್ ನಿರಂತರ ಪ್ರೊಡಕ್ಷನ್ ಅವ್ರ ಮೂಲಕ ಒಂದು ಒನ್ ಮೋರ್ ಸ್ಕ್ರಿಪ್ಟ್ ರೆಡಿ ಆಗಿದೆ ಸೊ ಅದನ್ನು ವಿಲ್ ವಿಲ್ ಅನೌನ್ಸ್ ಎಟ್ ಅದೊಂದಿದೆ ಮತ್ತು ಒಂದು ವೆಬ್ ಸೀರೀಸು ಸೈನ್ ಆಗಿದೆ ಸೊ ಅದೂ ಅಷ್ಟೇ ಹಿಂದಿ ವೆಬ್ ಸೀರೀಸು ತಸ್ಕೊಂಡು ಸ್ಟಾರ್ಟ್ ಎಗೇನ್ ಆಮೇಲೆ ಇದು ಮಿಥಾಲಿ ರಾಜ್ನೊಂದು ಆಗಬೇಕು ಆಮೇಲೆ ಇನ್ನೊಂದು ಹಿಂದಿ ಸಿನಿಮಾ ಅದು ಒಂದು ಇಟ್ಸ್ ನೈಸ್ ವೆರಿ ಫಸ್ಟ್ ನಾನು ಮಾಡಿರೋದೆಲ್ಲ ಇಟ್ಸ್ ಬೀನ್ ವೆರಿ ಏನು ಥ್ರಿಲ್ಲರ್ ಸಬ್ಜೆಕ್ಟ್ ಇರ್ಬೋದು ಇಲ್ಲ ಆ್ಯಕ್ಷನ್ ಸಬ್ಜೆಕ್ಟ್ ಇರ್ಬೋದು ಬಟ್ ಅದೊಂದು ಸಬ್ಜೆಕ್ಟು ಬಂದಿದೆ ಅದು ಇಟ್ ವಿಲ್ ಬಿ ಕಂಪ್ಲೀಟ್ಲಿ ವೆರಿ ರೊಮ್ಯಾಂಟಿಕ್ ಸಬ್ಜೆಕ್ಟ್ ವೆರಿ ನೈಸ್ ಬ್ಯೂಟಿಫುಲ್ ಸಾಂಗ್ಸ್ ಸೊ ಸಾಂಗ್ ಮೇಲೆ ಮ್ಯೂಸಿಕಲ್ ಮೂವಿ ಅಂತಲೇ ಹೇಳ್ಬೋದು ಜೆ ಕೆ ಅವರು ಒಂದಷ್ಟು ಸ್ಕ್ರಿಪ್ಟ್ ಎಲ್ಲ ಮಾಡ್ತಾ ಇರ್ತಾರೆ ನೀವು ಕೂಡ ಹೇಳ್ತಾ ಇದ್ದೀರಿ ಈಗ ಲಾಕ್ಡೌನ್ ಟೈಮಲ್ಲಿ ಒಂದಷ್ಟು ಸ್ಕ್ರಿಪ್ಟ್ ನೋಡೋಕ್ಕೆ ಆಮೇಲೆ ನಾನು ಏನಾದರೂ ಇನೋವೇಟಿವ್ ಆಗಿ ಥಿಂಕ್ ಮಾಡೋಕ್ಕೆ ತುಂಬ ಅನುಕೂಲ ಆಯಿತು ಅಂತ ಸೊ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಜೆ ಕೆ ಅವ್ರು ಏನಾದರೂ ಡೈರೆಕ್ಷನ್ ಇಳಿಬೋದಾ ಪ್ರೊಡಕ್ಷನ್ಗೆ ಇಳಿಬೋದಾ ಇಲ್ಲ ಇಲ್ಲ ಪ್ರೊಡಕ್ಷನ್ ಇಳಿಬೋದು ನಾನು ಬಟ್ ಡೈರೆಕ್ಷನ್ ಇಳಿಯಲ್ಲ ಯಾಕಂದರೆ ಡೈರೆಕ್ಷನ್ ನನಗೆ ಗೊತ್ತಿಲ್ಲ ಸೊ ಗೊತ್ತಿಲ್ಲದೆ ಇರೋದನ್ನ ನಾನು ಮಾಡಕ್ಕೆ ಹೋಗೋಲ್ಲ ಆಮೇಲೆ ಅಷ್ಟೊಂದು ಅದ್ರ ಮೇಲೆ ಆಸಕ್ತಿ ಇಲ್ಲ ಓಕೆ ಓನ್ಲಿ ತಿಂಗೆ ಸ್ಕ್ರಿಪ್ಟ್ ಮೇಲೆ ಒಳ್ಳೆ ಕಾನ್ಸೆಪ್ಟ್ ಇರೋದು ಬರೆಯೋದಕ್ಕೆಲ್ಲ ಆಸೆ ಇದೆ ಪ್ರೊಡಕ್ಷನ್ ತುಂಬ ಇಷ್ಟ ಇದೆ ಒಂದು ಕಾರ್ಪೊರೇಟ್ ವೇನಲ್ಲಿ ಕೆಲಸ ಮಾಡುವಂಥ ಪ್ರೊಡಕ್ಷನ್ ಮಾಡೋಕ್ಕೆ ನಂಗೆ ತುಂಬ ಆಸೆ ಮೇ ಬಿ ಫ್ಯೂಚರ್ ಐ ವಿಲ್ ಡೂ ದಟ್ ಸೊ ಈ ಟೈಮಲ್ಲಿ ಒಂದು ವಿಚಾರ ನಾನು ನಿಮಗೆ ಕೇಳಬೇಕು ಸೊ ಇತ್ತೀಚಿನ ದಿನಗಳಲ್ಲಿ ನಮ್ಮ ಒಬ್ಬ ಒಳ್ಳೆ ಆಕ್ಟರ್ ಸಂಚಾರಿ ವಿಜಯ್ ಅವ್ರನ್ನ ನಾವು ಕಳ್ಕೊಂಡಿದ್ದೀವಿ ಸೊ ಇಂಡಸ್ಟ್ರಿಗೆ ಒಂದು ದೊಡ್ಡ ಲಾಸ್ ಅಂತಲೇ ಹೇಳ್ಬೋದು ಸೊ ಅವ್ರ ಬಗ್ಗೆ ಮಾತನಾಡೋದಾದರೆ ವೆಲ್ ಅದು ಇಂಡಸ್ಟ್ರಿಗೆ ಲಾಸು ಪಾಪ ಅವರ ಫ್ಯಾಮಿಲಿ ಅವರಿಗೆ ತುಂಬ ಹ್ಯೂಜ್ ಲಾಸು